ಚಿಕ್ಕಬಳ್ಳಾಪುರ ಸುತ್ತಮುತ್ತ ಅಪಘಾತ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇವೆ. ಮೊನ್ನೆ ಚಿತ್ರಾವತಿ ಬಳಿ ಭೀಕರ ಅಪಘಾತವಾಗಿ 13 ಜನ ಜೀವ ಕಳೆದುಕೊಂಡಿದ್ದು ಮನಸ್ಸಿನಿಂದ ಮಾಸುವ ಮೊದಲೇ ಇಂದು ಮತ್ತೊಂದು ಅಪಘಾತ ನಡೆದು ವಿವಾಹಿತ ಮಹಿಳೆಯೊಬ್ಬಳು ರೈಲಿಗೆ ತಲೆಕೊಟ್ಟು ಜೀವ ಕಳೆದುಕೊಂಡಿದ್ದಾಳೆ. ಅದೆಲ್ಲೇ ಅಂತೀರಾ ಈ ಸುದ್ದಿ ನೋಡಿ. ಹೌದು, ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇತ್ತೀಚೆಗೆ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿ 44 ಎಂದೆಂದೂ ನಡೆಯದ ಭೀಕರವಾದ ಅಪಘಾತ ನಡೆದು 13 ಜನ ಜೀವ ಕಳೆದುಕೊಂಡು 106 ಜನ ಕಣ್ಣೀರು ಹಾಕಿದ್ದು ಏನೋ ಮಾಸುವ ಮುನ್ನವೇ ಇವತ್ತೊಂದು ಅಪಘಾತ ನಡೆದು ಗೃಹಿಣಿಯೊಬ್ಬಳು ಇಹಲೋಕ ತ್ಯಜಿಸಿದ್ದಾರೆ. ತಾಲೂಕಿನ ವರ್ದಹಳ್ಳಿ ಬಳಿ ರೈಲಿಗೆ ತಲೆಕೊಟ್ಟು ಸಾವನ್ನಪ್ಪಿದ್ದಾಳೆ. ಮೃತಪಟ್ಟ ವ್ಯಕ್ತಿ 26 ವರ್ಷದ ಶಿಲ್ಪಾ ವರ್ದಹಳ್ಳಿ. ಈಕೆಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ. ಕೌಟುಂಬಿಕ ಸಮಸ್ಯೆಯಿಂದ ಗಂಡನ ಮನೆ ಬಿಟ್ಟು ಬಂದು ತವರು ಮನೆಯಲ್ಲಿದ್ಲು. ಮಾನಸಿಕ ಅಸ್ವಸ್ಥಳಂತೆ ವರ್ತಿಸುತ್ತಿದ್ಲು. ಆಗಾಗ ಮನೆ ಬಿಟ್ಟು ಹೋಗಿ ಮತ್ತೆ ವಾಪಸ್ಸು ಬರುತ್ತಿದ್ಲು ಎಂದು ಅವರ ಸಹೋದರ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಸರ್, ನಮ್ಗೆ ಇವಾಗ ಎಲ್ಲ 11 ಇವಾಗ ಗೊತ್ತಾಗಿದ್ದು. ಹಿಂಗೆ ಹೇಳಿದ್ರು, ಹಿಂಗೆ ಯಾರು ಅಂತ ನೋಡಿ ಬಂದ ಅಷ್ಟೇ ನಮ್ಮ ತಂಗಿ. ಅದ್ರಾಗ ಯಾರು ಏನಂದಿಲ್ಲ ಸರ್, ಏನು ಒಂದು 6-7 ತಿಂಗಳಿಂದ ಮೆಂಟಲ್ ಶಾಕ್, ಒಂದು ಮಾತು ಕೇಳ್ತಾ ಇರಲಿಲ್ಲ. ಹಾಸ್ಪಿಟಲ್ಗೆ ಹೋಗೋಣ ಅಂದ್ರೆ ಎಲ್ಲಂದ್ರೆ ಅಲ್ಲಿ ಹೊರಟೋಗೋದು. ನಾವೆಲ್ಲ ಉಳ್ಕೊಂಡು ಹೋಗಿಲ್ಲ ಸರ್, ನಾವು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಆ ಥರ ಅಷ್ಟೇ ಸರ್, ಇನ್ನೇನಿಲ್ಲ. ಯಾರು ಏನು ತೊಂದರೆ, ಯಾರು ಏನು ನಿಮಿಷ ಕೊಡ್ತಾ ಇರಲಿಲ್ಲ. ಯಜಮಾನ್ ಆಗಲಿ, ಮಾವನವ್ರಾಗಲಿ, ನಾವೇ ಆಗಲಿ, ಇರೋದೊಂದು ಹೆಣ್ಮಕ್ಳು ಅಂತ ನಾವೆಲ್ಲ ಇದು ಮಾಡ್ತಾ ಇದ್ರೆ ಹಿಂಗೆ ಮಾಡ್ಕೊಂಡು. ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ಕಡೆ ಹೊರಟ ರೈಲು ಆಕೆಯ ಮೇಲೆ ಹರಿದು ಸ್ಥಳದಲ್ಲಿಯೇ ಜೀವ ಬಿಟ್ಟಿರುವ ಮಾಹಿತಿ ತಿಳಿದ ಕೂಡಲೇ ವರ್ದಹಳ್ಳಿ ಸುತ್ತಮುತ್ತ ಗ್ರಾಮಗಳ ಜನರು ಜಮಾಯಿಸಿದ್ರು. ಆಂಬ್ಯುಲೆನ್ಸ್ ಕರೆತಂದು ಪೊಲೀಸರು ಆಕೆಯ ಶವವನ್ನ ಆಸ್ಪತ್ರೆಗೆ ಸಾಗಿಸಿ ಪೊಲೀಸರು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಕ್ಯಾಮೆರಾ ಪರ್ಸನ್ ಅಮರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.